ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಆಯ್ಕೆ ಹೊಂದಿರತಕ್ಕಂಥ ಶ್ರೀ ವಿಜಯೇಂದ್ರ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕಳೆದ 16 ವರ್ಷಗಳಿಂದ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಒಂದು ಭದ್ರವಾದಂಥ ಬುನಾದಿಯ ಮೇಲೆ ಕಟ್ಟಲಿಕ್ಕೆ ಯಡಿಯೂರಪ್ಪನವರು ಸಾಕ್ಷಿಯಾಗಿದ್ದಾರೆ. ಇಂದು ಅವರು ಕಟ್ಟಿದ ಅಸ್ಥಿಭಾರದ ಮೇಲೆ ವಿಜಯೇಂದ್ರ ಅವರು ಬೃಹತ್ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟತಕ್ಕಂಥ ಹಾಗೂ ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ಅದಾದ ನಂತರ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ತಮ್ಮ ಛಾಪನ್ನು ಒತ್ತಿ ತೋರಿಸಬೇಕಾಗಿದೆ. ಅಂತಹ ಒಂದು ದೊಡ್ಡ ಜವಾಬ್ದಾರಿ ಈ ಯುವ ಹೆಗಲಿನ ಮೇಲೆ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ಅದನ್ನು ಗುರುತಿಸಿದ್ದಾರೆ. ಈ ಪ್ರತಿಭೆಯನ್ನು ಗುರುತಿಸಿದ್ದಾರೆ, ಇದರ ಪೊಟೆನ್ಷಿಯಲ್ ಅದನ್ನು ಗುರುತಿಸಿದ್ದಾರೆ. ಅವರಿಗೆ ಎಲ್ಲ ವಿಧವಾದಂಥ ಯಶಸ್ಸು ಸಿಗಲಿ ಹಾಗೆ ಅಂತೇಳಿ ನಾನು ಹಾರೈಸ್ತೇನೆ. ಬೇರೆ ಏನಾದ್ರು ಸಲಹೆಗಳನ್ನ ತಮ್ಮ ಅನುಭವದ ಆಧಾರದ ಮೇಲೆ ಏನಾದ್ರು ಸಲಹೆಗಳನ್ನ ಕೊಟ್ಟಿದ್ದೀರಾ ಸರ್? ಈಗ ತಾನೇ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಇದು ಮೊದಲನೆಯ ಭೇಟಿ ಹಾಗಿಂದಾಗಿ ಮೀಟ್ ಮಾಡ್ತೀವಿ. ಸರ್, ರಾಷ್ಟ್ರೀಯ ನಾಯಕರುಗಳು ಯುವ ನಾಯಕತ್ವಕ್ಕೆ ಗುರುತಿಸಿ ಯುವಕರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ. ಅವ್ರಿಗೆ ಬಹಳಷ್ಟು ಜವಾಬ್ದಾರಿನೂ ಕೂಡ ಇದೆ. ಹಿರಿಯರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ತಮ್ಮ ಒಂದು ಕಿವಿ ಮಾತು. ಮತ್ತೆ ಹಿರಿಯರಿಗೆ ತಾವೇನು ಹೇಳಕ್ ಬಯಸ್ತೀರಾ? ಈ ಜನರೇಷನಲ್ ಚೇಂಜ್ ಅದು ಪ್ರಕೃತಿ ನಿಯಮ. ನಾವು ಹಿರಿಯರು ಅದರ ಜೊತೆಗೆ ಸಮನ್ವಯ ಸಾಧಿಸಿಕೊಂಡು ಹೋಗಬೇಕಾಗ್ತದೆ. ಇಂದೆಲ್ಲ ನಾಳೆ ಯುವ ಪ್ರತಿಭೆಗಳು ಹೊರಹೊಮ್ಮಬೇಕು, ಅದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು, ಅವರ ಕೈಗಳನ್ನು ಬಲಪಡಿಸಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರ ಜೊತೆಯಲ್ಲಿ ಹೆಗಲು ಜೋಡಿಸಿ ಕೆಲಸ ಮಾಡಬೇಕು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.